ಇಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಹತ್ತು ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ ಇನ್ನೂರ ಅದೇ ಸಮಯದಲ್ಲಿ ಮೊದಲ ಆರೋಹಣ ಮಾರ್ಗದ ನೆಲರೇಖೆಯು ಸಾವಿರದ ಐನೂರ ನಲವತ್ತೆರಡು ಅಂಗುಲಗಳೆಂದು ಅಳತೆ ಮಾಡಲಾಗಿದೆ ನಂತರದಲ್ಲಿ ನಾವು ನಮ್ಮ ಕರ್ತನ ಮತ್ತು ಪ್ರವಾದಿಗಳ ಮಾತುಗಳಿಂದ ನಿಸ್ಸಂದೇಹವಾಗಿ ತಿಳಿದಿರುವ ಧರ್ಮಶಾಸ್ತ್ರದ ಕಾಲ ಮತ್ತು ಶಾರೀರಿಕ ಇಸ್ರಾಯೇಲ್ಯರ ಮೇಲನ ಕೃಪೆ ಇವುಗಳು ಕರ್ತನ ಜನನದಲ್ಲಿ ಮುಗಿದು ಹೋಗಲಿಲ್ಲ ಆದರೆ ಆತನ ಮರಣದ ಮೂರುವರೆ ವರ್ಷಗಳ ನಂತರದಲ್ಲಿ ಅವರ ಎಪ್ಪತ್ತು ವಾರಗಳ ಕೃಪೆಯ ಅಂತ್ಯವು ಕ್ರಿಸ್ತ ಶಕ ಮೂವತ್ತಾರರಲ್ಲಿ ಮುಗಿಯಿತು ಇದು ಆ ಕಾಲವನ್ನು ಐಗುಪ್ತದ ವಿಮೋಚನೆಯಿಂದ ಅವರ ಕೃಪೆಯ ಅಂತ್ಯದವರೆವಿಗೆ ಸಾವಿರದ ಆರುನೂರ ಐವತ್ತು ವರ್ಷಗಳನ್ನಾಗಿ ಮಾಡುತ್ತದೆ ಆದರೂ ಒಂದು ಅರ್ಥದಲ್ಲಿ ನೂತನ ಹಂಚಿಕೆಯ ಬಾಧ್ಯತೆ ಮತ್ತು ಆಶೀರ್ವಾದವು ಕ್ರಿಸ್ತನ ಜನನದಿಂದ ಪ್ರಾರಂಭವಾಯಿತು ಲೂಕ ಎರಡು ಹತ್ತರಿಂದ ಹದಿನಾಲ್ಕು ವಚನಗಳು ಹಾಗೂ ಇಪ್ಪತ್ತೈದರಿಂದ ಆದಾಗ್ಯೂ ಪಿರಮಿಡ್ ಯಾವುದೋ ಒಂದು ರೀತಿಯಲ್ಲಿ ಇಸ್ರಾಯೇಲಿಯರಿಗೆ ಪೂರ್ಣ ವಿಸ್ತಾರವಾದ ಕೃಪೆಯನ್ನು ನೀಡುತ್ತದೆ ಕಡೆಯಲ್ಲಿ ಒಂದು ಬಹಳ ಚತುರತೆಯಿಂದ ನೀಡಲ್ಪಟ್ಟಿದೆ ಎಂದು ತೋರಿಬರುತ್ತದೆ ಗ್ರನೇಡ್ ಪ್ಲಗ್ನ ನಿಖರವಾದ ಉದ್ದವು ಈ ಅವಧಿಯನ್ನು ಪೂರೈಸುವ ಪರಿಮಿತಿಯಲ್ಲಿತ್ತು ಎಂದು ಸಾಬೀತುಪಡಿಸುತ್ತದೆ ನಂತರದಲ್ಲಿ ಆ ಪ್ಲಗ್ ಯಾರೂ ಅದನ್ನು ಸ್ಥಳಾಂತರಿಸಲು ಸಾಧ್ಯವಾಗದಂತೆ ಯಾಕೆ ಅಷ್ಟೊಂದು ಸುರಕ್ಷಿತವಾಗಿ ಯಾಕೆ ಜೋಡಿಸಲ್ಪಟ್ಟಿತು ಎಂಬುದನ್ನು ನಾವು ನೋಡುತ್ತೇವೆ ಮಹಾಪ್ರವೀಣ ನಿರ್ಮಾಪಕನು ಅದರ ಸಾಕ್ಷ್ಯವನ್ನು ಕೇಳಲಿಕ್ಕೋಸ್ಕರ ಮತ್ತು ಅದರ ಯೋಜನೆ ಮತ್ತು ಘಟನಾವಳಿಗಳ ಬಗ್ಗೆ ಇಂದು ನಾವು ಸತ್ಯವೇದವನ್ನು ಸಮರ್ಥಿಸುವುದಕ್ಕೋಸ್ಕರವೇ ಅದನ್ನು ಅಲ್ಲಿರುವಂತೆ ಇಟ್ಟಿದ್ದನು ಈ ಮಾರ್ಗವನ್ನು ಅದರ ಪ್ಲಗ್ನೊಂದಿಗೆ ಅಳೆಯುವುದಕ್ಕೆ ನಾವು ಅಳೆಯುವುದನ್ನೇ ದೂರದರ್ಶಕವೇನೋ ಎಂಬಂತೆ ಪರಿಗಣಿಸಬೇಕು ಅದರಿಂದ ಆ ಪ್ಲಗ್ ಅನ್ನು ಅದರ ಮೇಲಿನ ತುದಿ ಅದರ ಕೆಳಗಣ ತುದಿ ಮೂಲದಲ್ಲಿ ಗುರುತಿಸಿದ ಜಾಗದ ಎಳೆಯಬೇಕು ಗ್ರ್ಯಾಂಡ್ ಗ್ಯಾಲರಿಯ ಉತ್ತರ ಪ್ರದೇಶದಿಂದ ಗ್ರ್ಯಾಂಡ್ ಗ್ಯಾಲರಿಯ ಗ್ರನೇಟ್ನ ಪ್ಲಗ್ನ ಕೆಳಗಿನ ತುದಿಗೆ ಹೋಗುವ ದೂರವು ಸಾವಿರದ ನಾನೂರ ಎಪ್ಪತ್ತು ಅಂಗುಲಗಳು ಆಗಿರುತ್ತವೆ ಇದಕ್ಕೆ ನಾವು ಪ್ಲಗ್ನ ಉದ್ದ ನೂರ ಎಪ್ಪತ್ತೊಂಬತ್ತು ಅಂಗುಲಗಳನ್ನು ಕೂಡಿಸುವುದಾದರೆ ಒಟ್ಟು ಸಾವಿರದ ಆರುನೂರ ನಲವತ್ತೊಂಬತ್ತು ಅಂಗುಲಗಳಾಗುತ್ತವೆ ಇದು ಸಾವಿರದ ಆರುನೂರ ನಲವತ್ತೊಂಬತ್ತು ವರ್ಷಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಸಾವಿರದ ಆರುನೂರ ಐವತ್ತು ವರ್ಷದೊಂದಿಗೆ ಒಂದು ಅಂಗುಲದ ವ್ಯತ್ಯಾಸವನ್ನು ಸತ್ಯವೇದದ ಕಾಲಗಣನೆಯಲ್ಲಿ ಸುಲಭವಾಗಿ ಲೆಕ್ಕ ಹಾಕಬಹುದು ಇದಕ್ಕೆ ಗ್ರೆನೇಟ್ನ ಪ್ಲಗ್ನ ಒಂದು ತುದಿಯನ್ನು ಕೆಲವರು ಅದರ ಸ್ಥಳದಿಂದ ಬಲತ್ಕರಿಸಲು ಪ್ರಯತ್ನಿಸಿದಾಗ ಅದು ಗಣನೀಯವಾಗಿ ಕಳೆದು ಹೋದದ್ದು ನಾವು ನೆನಪಿಗೆ ತಂದುಕೊಳ್ಳಬೇಕಾಗಬಹುದು ಈ ರೀತಿಯಲ್ಲಿ ಶಿಲಾ ಸಾಕ್ಷ್ಯವು ಕರಾರುವಕ್ಕಾಗಿ ಸತ್ಯವೇದ ಸಾಕ್ಷ್ಯವನ್ನು ಸಮರ್ಥಿಸುತ್ತದೆ ಮತ್ತು ಐಗುಪ್ತದಿಂದ ಇಸ್ರಾಯೇಲಿಯರ ವಿಮೋಚನೆಯಿಂದ ಅವರ ರಾಷ್ಟ್ರೀಯ ಕೃಪೆಯ ವರವಿಗೆ ಅಂದರೆ ಶಕ ಮೂವತ್ತಾರರ ವರವಿಗೆ ಸಾವಿರದ ಆರುನೂರ ಐವತ್ತು ವರ್ಷಗಳಾಗುತ್ತದೆ ಆದರೆ ಯಾರೂ ಈ ಅವಧಿಯನ್ನು ಕ್ರೈಸ್ತ ಮತ್ತು ಯಹೂದ್ಯರ ಹಂಚಿಕೆಗಳಲ್ಲಿ ಸಮಾನಾಂತರವಾಗಿ ತೋರಿಸಿರುವುದರೊಂದಿಗೆ ತಪ್ಪಾಗಿ ಲೆಕ್ಕ ಹಾಕುವುದು ಬೇಡ ಅದು ಎರಡು ಕಾಲಗಳು ಒಂದೊಂದು ಸಾವಿರದ ಎಂಟುನೂರ ನಲವತ್ತೈದು ವರ್ಷಗಳು ಎಂದು ತೋರಿಸುತ್ತದೆ ಒಂದು ಯಾಕೋಬನ ಮರಣದಿಂದ ಕ್ರಿಸ್ತಶಕ ಮೂವತ್ತ್ಮೂರರ ವರವಿಗೆ ಮತ್ತು ಮತ್ತೊಂದು ಕ್ರಿಸ್ತಶಕ ಮೂವತ್ತ್ಮೂರರಿಂದ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ವರವಿಗೆ ಇದು ಐಗುಪ್ತದ ವಿಮೋಚನೆಯಿಂದ ಕರ್ತನ ಜನನದವರವಿಗಿನ ಅವಧಿಯನ್ನು ಮರೆಮಾಚುವ ಅಂದರೆ ಸೂಕ್ತ ಸಮಯದಲ್ಲಿ ಸತ್ಯವೇದದ ಸಾಕ್ಷ್ಯಕ್ಕೆ ಸಮರ್ಥನೆಯಾಗಲಿದೆ ಮತ್ತು ಅವಧಿಯ ವಿಸ್ತಾರವನ್ನು ಒದಗಿಸುವ ಒಂದು ಚತುರ ಮಾರ್ಗ ಮಾತ್ರವಲ್ಲ ಆದರೆ ಜಾಗರೂಕ ಓದುಗನು ಇದನ್ನು ಈ ರೀತಿಯಾಗಿ ಎರಡು ಕಾರಣಗಳಿಗಾಗಿ ಮಾಡಿದ್ದಿರಬಹುದೆಂದು ಮನಸಾರೆ ಕಂಡುಕೊಳ್ಳುತ್ತೇನೆ ಮೊದಲನೆಯದು ಯಹೂದ್ಯರ ಯುಗ ಹಂಚಿಕೆಯು ಮತ್ತು ಕೃಪೆಯು ಐಗುಪ್ತದಿಂದ ಇಸ್ರಾಯೇಲಿಯರ ವಿಮೋಚನೆಗೆ ಮುನ್ನವೇ ಯಾಕೋಬನ ಮರಣದಲ್ಲಿ ಪ್ರಾರಂಭವಾದುದು ಮಾತ್ರವಲ್ಲ ಕ್ರೈಸ್ತ ಹಂಚಿಕೆಯ ಸಮಾನಾಂತರವಾಗಿ ಅದು ನಮ್ಮ ಕರ್ತನ ಈ ಐಹಿಕ ಜೀವನದ ಮೂವತ್ತು ಮೂರು ವರ್ಷಗಳಲ್ಲಿ ಸೇರಿಕೊಂಡು ಮುಂದುವರೆಯಿತು ಎಂಬುದು ಮತ್ತು ಎರಡನೆಯದಾಗಿ ಮೊದಲನೆಯ ಆರೋಹಣ ಮಾರ್ಗವನ್ನು ವರ್ಷ ಅಂಗುಲಗಳಲ್ಲಿ ಸಾಕಷ್ಟು ಮಟ್ಟಿಗೆ ಯಹೂದ್ಯರ ಕಾಲವನ್ನು ಪ್ರತಿನಿಧಿಸುವಂತೆ ಮಾಡಿರುವುದು ಪಿರಮಿಡನ್ನು ಅನ್ನು ಇನ್ನೂ ಉದ್ದವಾಗಿ ಮಾಡುವ ಅಗತ್ಯ ಉಂಟಾಗಿರುತ್ತಿತ್ತು ಹಾಗೇನಾದರೂ ಆಗಿದ್ದರೆ ಅದರ ವೈಜ್ಞಾನಿಕ ಲಕ್ಷಣಗಳು ಮತ್ತು ಪಾಠಗಳು ನಾಶವಾಗುತ್ತಿದ್ದವು ಎಂಬುವಂಥದ್ದೇ